ಹತ್ತಿಗೆ ಬಾರಪ್ಪ ಈಗ ಬಂದ್ಯ ಹೌದು ಹತ್ತಿಗೆ ಈಗ ಬಂದ ಹತ್ತಿಗೆ ಅಣ್ಣ ಎಲ್ಲಿದ್ದಾರೆ ಹತ್ತಿಗೆ ಅಪ್ಪ ಈಗ ತಾನೇ ತನ್ನ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಕೈಕಾಲು ಮುಖ ತಪ್ಪೊಂಡು ಓಡಂಗಳು ಊಟ ಕುಂದಿದ್ದಾರೆ ನೀನು ಬಾ ಇಬ್ಬರು ಸೇರಿ ಹತ್ತಿಗೆ ಊಟ ಮಾಡೋರಂತೆ ಆಮೇಲೆ ಬುದ್ಧಿ ಕಟ್ಟಿ ಕಳಿಸ್ತೀನಿ ಇಲ್ಲ ಹತ್ತಿಗೆ ಹೊರದಲ್ಲಿ ಬಹಳ ಕೆಲಸವಿದೆ ಬುದ್ಧಿ ಕಟ್ಟಿ ಕೊಡಿ ನಾನು ಅಲ್ಲೇ ಊಟ ಮಾಡುತ್ತೇನೆ ಆಯ್ತಪ್ಪ ನನ್ನ ಮಾತು ಯಾವಾಗ ಹೇಳ್ತೀಯ ನೀನು ನಿಮ್ಮ ಅಣ್ಣ ಇಬ್ಬರು ಸೇರಿದ್ರೆ ಮುಗಿದ ಹೋಯ್ತು ಅತ್ತಿಗೆನೇ ಮರ್ತು ಬಿಡ್ತೀರಾ ಸರಿ ಸರಿ ಹೊಲದಲ್ಲಿ ಆದ್ರೆ ಊಟ ಮಾಡೋದನ್ನ ಮರಿಬೇಡ ತಡಿ ಒಂದು ನಿಮಿಷ ಇರಿ ಬುದ್ಧಿ ತಗೊಂಡು ಹೀಗೇನು ಶ್ರೀರಾಮ್ ನಾನೇ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೊರಟಿದ್ದೆ ಇದ್ದಕ್ಕಿದ್ದಂತೆ ಮನೆಗೆ ಬಂದಿಯಲ್ಲ ಯಾಕೆ ಅಣ್ಣ ಆ ಜಯರಾಜನ ನಾಯಿಗಳು ನಮ್ಮ ಹೊಲದ ಕಡೆ ಬಂದು ಅದಕ್ಕೆ ಆ ನಾಯಿಗಳ ಒಡೆಯನಿಗೆ ಎಚ್ಚರಿಕೆ ಕೊಡಲೆಂದೇ ಹೋಗಿದ್ದೆ ಹೇಗೂ ಸಮಯವಾಗಿದೆ ಅಂತ ನಾನೇ ಬಂದೆ ಅಣ್ಣ ಶ್ರೀರಾಮ್ ಬಗಳುವ ನಾಯಿ ಕಚ್ಚುವುದಿಲ್ಲ ಎಂದು ಗೊತ್ತಿತ್ತು ಆ ಕಚ್ಚಿ ನಾಯಿಗಳ ಬಗ್ಗೆ ನೀನೇಕೆ ತಲೆ ಕೆಡಿಸಿಕೊಳ್ಳುತ್ತಿರುವೆ ಕೋರ್ಟಿನಲ್ಲಿ ಡಿಸೈಡ್ ಮಾಡಿಕೊಳ್ಳೋಣ ಅಂತ ನಮ್ಮ ರೈತ ಬಾಂಧವರೇ ಹೇಳಿರುವಾಗ ನೀನು ದುಡುಕದೆ ಸ್ವಲ್ಪ ಶಾಂತಿ ತಂದುಕೊಳ್ಳಬೇಕು ಶಾಂತಿ ಹೇಗೆ ತೆಗೆದುಕೊಳ್ಳಲು ನಾ ಶಾಂತಿಯನ್ನ ಶಾಂತಿ ಎಂದು ತಲೆ ತಗ್ಗಿಸಿಕೊಂಡು ಕುಳಿತರೆ ತಲೆಯನ್ನ ತಗೆಯುತ್ತಾರೆ ಆ ನೀಚರು ಅಣ್ಣ ಕೋರ್ಟಿನಲ್ಲಿ ಚರ್ಚನೆ ಕೊಂಡುಕೊಳ್ಳುವುದಕ್ಕೆ ಹೇಸುವನಲ್ಲ ಜಯರಾಜ ಅಣ್ಣ ನಾವು ನ್ಯಾಯ ಅಂತ ಹೋರಾಟ ಮಾಡಿದರೆ ಆ ನ್ಯಾಯವನ್ನ ನಾಯಿ ಬಾಲಕ್ಕೆ ಕಟ್ಟಿ ಕೇಕೆ ಹಾಕಿ ನಗುವಂತ ನೀಚರ ನಾವರು ನೀಚರು ಹಾಗಂತ ಕಾನೂನನ್ನು ಕೈಗೆ ತೆಗೆದುಕೊಳ್ಳಲು ಆಗುವುದಿಲ್ಲ ಅಣ್ಣ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಷ್ಟು ದಡ್ಡನಲ್ಲ ಈ ನಿನ್ನ ತಮ್ಮ ಶ್ರೀರಾಮ ಆದರೆ ಈ ಸಮಾಜದ ಎದುರಲ್ಲಿ ಕಾರ್ಕೋಟ ಕವಿಸ ತುಂಬಿದ ಘಟ ಸರ್ಪದ ಜಾರಿ ದಾಡುತ್ತಿರುವ ಆ ಜಯರಾಜನನ್ನು ಎಂದು ನಾವು ಎಚ್ಚರಿಸದಿದ್ದರೆ ಕಚ್ಚದ ವೀರನದಿಗೆ ಅದು ತಟ್ಟಿಕೊಳ್ಳುತ್ತಾನೆ ಹಾಗೇ ಎದೆಗೆ ಕಲ್ಲು ಬೀಸಿದರೆ ಅವನೇ ಹಿಂಜರಿಯುತ್ತಾನೆ ಬೇಡ ಶ್ರೀರಾಮ ಬೇಡ ಶ್ರೀರಾಮ ನಾಳೆ ಕೋರ್ಟಿನಲ್ಲಿ ಏನಾಗುತ್ತದೆ ನೋಡೋಣ ನ್ಯಾಯ ಅಂತ ನಾವು ನ್ಯಾಯದ ಮೆಟ್ಟುಲನ್ನೇ ಏರಿದ್ದೇವೆ ಒಂದು ವೇಳೆ ಅಲ್ಲಿ ಅವನ ಹಣ ಮೇಲುಗೈ ಸಾಧಿಸಿದರೆ ಮುಂದಿನದರ ಬಗ್ಗೆ ಆಲೋಚನೆ ಮಾಡೋಣ ಮೊದಲು ಹೊಲಕ್ಕೆ ಹೋಗೋಣ ನಡೆಯೋ ಹೌದು ಮೈದಿನ ಮೈದಿನ ಬುದ್ಧಿ ತೆಗೆದುಕೋ ಮೈದಿನ ನಾನು ಈ ರೀತಿ ಹೇಳ್ತೀನಂತ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬಿಡಪ್ಪ ಯಾಕಂದ್ರೆ ಬಡವನ ಸಿಟ್ಟು ದೌಡಿಗೆ ಮೂಲ ಎಂದ ಹಾಗೆ ನಾವು ಬಡವರು ಎಷ್ಟು ತಾಳ್ಮೆ ಎಂದಿರ್ತೀವೋ ಅಷ್ಟೇ ನಮ್ಗೆ ಒಳ್ಳೆಯದು ಅದಕ್ಕೆ ನಿನ್ನ ಕೋಪವನ್ನು ಹತೋಟಲ್ಲಿ ಇಟ್ಕೊಂಡು ನಾವು ತಾಳ್ಮೆಯಿಂದ ಇರೋದು ಒಳ್ಳೇದಂತ ನಾನು ನಿನ್ನಲ್ಲಿ ಕೇಳ್ಕೊತಿದ್ದೀನಪ್ಪ ತಾಳ್ಮೆ ತಾಳ್ಮೆಯಿಂದ ಇದ್ದಿದ್ದರಿಂದಲೇ ಆ ಕೆಂಪು ಕೋತಿ ಮುಸುಳಿಯರು 300 ವರ್ಷ ನಮ್ಮನ್ನು ಗುಲಾಮರನಾಗಿ ಮಾಡಿ ಇಡೀ ಭರತ ಖಂಡವನ್ನೇ ಹಾಳು ಮಾಡಿದರು ತಾಳ್ಮೆಯಿಂದ ಇದ್ದಿದ್ದರಿಂದಲೇ ಧರ್ಮರಾಜ ಪಗಡಿ ಆಟದಲ್ಲಿ ದ್ರೌಪದಿಯನ್ನೇ ಸೋತ ತಾಳ್ಮೆಯಿಂದ ಇದ್ದಿದ್ದರಿಂದಲೇ ಶ್ರೀರಾಮಚಂದ್ರ ಅಜ್ಞಾತವನ ವಾಸ ಅನುಭವಿಸಿದ ನಾವು ಕನ್ನಡಿಗರು ತಾಳ್ಮೆಯಿಂದ ಇರುವುದರಿಂದಲೇ ಪರಮಾಸರಾವಳಿ ಹೆಚ್ಚಾಗುತ್ತಿದೆ ಈಗ ನಾವು ಸುಮ್ಮನಿದ್ದರೆ ಆತನಿಗಳ ದಪ್ಪಾಳಿಕೆ ಮಿತಿ ಮೀರುತ್ತದೆ ಈಗ ನಾವು ಕ್ಷಣ ಕ್ಷಣಕ್ಕೂ ಸುಮ್ಮನಿದ್ದರೆ ನಮಗೆ ಅನುಗಾಲವಿದೆ
ಅದಕ್ಕಾಗಿ ನ್ಯಾಯಕ್ಕಾಗಿ ತಾಳ್ಮೆಯ ತಂಜ ಹರಿದು ಕ್ರಾಂತಿಕಾರಿಯಾಗಿ ಅನ್ಯಾಯ ಅಸತ್ಯ ಧರ್ಮ ಸಜ್ಜೆ ಮಾಡಿದಾಗಲೇ ನಮಗಿಲ್ಲಿ ಹುಳಿಗಾಲ ನೋಡು ಹತ್ತಿಗೆ ದ್ವಾಪರ ಯುಗದಲ್ಲಿ ನ್ಯಾಯ ನೀತಿ ಧರ್ಮಕ್ಕಾಗಿ ಅವತರಿಸಿದ್ದು ಆ ದಶರಥ ಪುತ್ರ ಶ್ರೀರಾಮಚಂದ್ರನಾದರೆ ಈ ಕಲಿಯುಗದ ನರಂತಕರ ಅಟ್ಟಾಸಕ್ಕೆ ಅಂತಿಮ ತೀರ್ಪು ನೀಡಲೆಂದು ಅವತರಿಸಿದ್ದಾನೆ ಈ ನಿನ್ನ ಮೈದುನ ಶ್ರೀರಾಮ ನೀನ್ಯಾವುದಕ್ಕೂ ಭಯ ಪಡಬೇಡತ್ತಿಗೆ ಯಾವುದಕ್ಕೂ ಭಯ ಪಡಬೇಡ ಇದರಲ್ಲಿ ಭಯ ಪಡುವ ಸಂದರ್ಭ ಯಾವುದೂ ಇಲ್ಲ ಆದರೆ ಅವರು ನಿನ್ನ ತಾಳ್ಮೆ ಪರೀಕ್ಷಿಸುತ್ತಿರುವುದು ನಿನ್ನನ್ನು ಯಾವಾಗಾದರೂ ಒಂದು ತಪ್ಪಿನಲ್ಲಿ ಸಿಲುಕಿಸಬೇಕೆಂದಿದ್ದರೆ ಈ ಊರಿನ ಆಗರ್ಭ ಶ್ರೀಮಂತ ತನಿಖರು ಅದಕ್ಕೆ ನೀನು ಆದಷ್ಟು ದಿನ ಮೌನವಾಗಿರಬೇಕೆಂದು ಹೇಳಿದವರು ಅಷ್ಟೇ ಹೌದು ಮೈದನ ಯಾಕಂದ್ರೆ ನನ್ನ ತಂಗಿ ತುಂಗಾ ಮುಂದಿನ ವಾರ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅದು ಅಲ್ಲದೆ ಈ ಮನೆಗೆ ಅವಳನ್ನ ಎರಡನೇ ಸೊಸೆ ಮಾಡ್ಬೇಕಂತ ನಿಮ್ಮಣ್ಣ ನಾವು ವಿಚಾರ ಮಾಡ್ತಾ ಇದ್ವಿ ಅಲ್ವೇನ್ರಿ ಅಂದರೆ ಮದುವೆಯ ನಿರ್ಧಾರಕ್ಕೆ ಬಂದಿದ್ರೆಂದಾಯ್ತು ಏ ಕಳ್ಳ ನಿನಗೇನು ಗೊತ್ತಿಲ್ಲವೇ ತುಂಗಾ ಯಾರೆಂದು ಗೊತ್ತಿಲ್ಲವೇ ಅಥವಾ ನೀನಿಲ್ಲದ ಈ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರ ನೋಡಿದ್ರ ಏನಂದ್ರೆ ನನ್ನ ಮೈದನಿಗೆ ನಾಚಿಕೆ ಬೇರೆ ಬರ್ತಿದೆ ಓಹೋ ಲವ್ ಮಾಡೋ ಮುಂದೆ ಇಲ್ಲದ ನಾಚಿಕೆ ಮದುವೆ ಮಾಡ್ತೇನೆ ಮಾತ್ರ ನಿಂಗೆ ನಾಚಿಕೆ ಬರುತ್ತೆ ನೀನು ಮತ್ತೆ ನಾಚಿಕೆ ಪಡುವುದಕ್ಕೆ ಬರುವುದಿಲ್ಲ ಎಂದುಕೊಂಡೆಯ ಆ ಹುಡುಗಿ ಊರಿಗೆ ಬಂದ ತಕ್ಷಣ ಒಲಕ್ಕು ಬಾರದ ಜಾತ್ರೆ ತೋರಿಸಲಿಕ್ಕೆ ಓದುವುದು ಗೊತ್ತಿರುವವನಿಗೆ ನಾಚಿಕೆ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲವೇ ಅಯ್ಯೋ ನೋಡು ಶ್ರೀರಾಮ್ ಅವಳು ತಾಯಿ ಇಲ್ಲದ ತಬ್ಬಲಿ ಮಾವನವರಿಗೂ ವಯಸ್ಸಾಯಿತು ಅದಕ್ಕೆ ನಿನ್ನ ಮನದಲ್ಲಿನ ಅಭಿಪ್ರಾಯ ನಮಗೆ ಗೊತ್ತಿದ್ದರಿಂದ ನಿನಗೆ ಹೇಳದೆ ಮುಂದಿನ ಶ್ರಾವಣ ಮಾಸದಲ್ಲಿ ನಿಮ್ಮಿಬ್ಬರಿಗೂ ಮದುವೆ ಮಾಡೋಣಂತ ತೀರ್ಮಾನ ಮಾಡಿದ್ದೇವೆ ಅಣ್ಣ ಅತ್ತಿಗೆ ನೀವೇನೇ ಮಾಡಿದರೂ ನನಗಾಗಿ ನನ್ನ ಒಳ್ಳೆಯದಕ್ಕಾಗಿ ಈ ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಮ್ಮತಿ ಇದೆ ಅಣ್ಣ ಸಮ್ಮತಿ ಇದೆ ನೋಡಿದ್ರೇನ್ರಿ ಎಷ್ಟೋ ಸರಳವಾಗಿ ಒಪ್ಪಂಬಿಟ್ರು ನಿಮ್ ತಮ್ಮ ನೀವು ಹಾಗೆ ನಿಮ್ ತಮ್ಮನೂ ಹಾಗೆ ಪ್ರೀತಿ ವಿಷಯದಲ್ಲಿ ಮಾತ್ರ ಎತ್ತಿದ ಕೈ ನೀವು ಅದನ್ನ ನಿಮ್ಮನ್ ನೋಡೇ ಕಲಿಬೇಕು ನೋಡ್ರಿ ಮುಂದಿನ ವಾರ ಹೇಗೆ ನಮ್ಮೂರ್ ಜಾತ್ರೆ ಇದೆ ಅಲ್ಲ ನಮ್ ತಂಗಿ ಕರ್ಸ್ಕೊಂಡು 2 ವರ್ಷ ಇಲ್ಲೇ ಇಟ್ಕೊಂಡು ಆಮೇಲೆ ನಮ್ಮ ಮೈದ ಹಿಂಗ ಅಕ್ಕಿ ಕಾಳು ಹಾಕಿ ಬಿಡೋದು ಏನಂತೀರಾ ಏನಂದ್ರೆ ಅತ್ತಿಗೆ ಅಣ್ಣ ತಡಿಪ್ಪ ನಿಮ್ಮ ಮನೆ ಯಾಕೋ ಗದ್ಲಕ್ ಬಿದ್ದಿದಂಗ ಅದರ ಅತ್ತಿಗೆ ಇಂದಿಗೆ ನಿಮಗೆ ಮದುವೆ ಆಗಿ 4 ವರ್ಷ ಕಳೆದವು ಈ ಸಂತೋಷದ ಸಮಾಚಾರ ಗೊತ್ತಿಲ್ಲವೆಂದರೆ ಹೇಗೋ ಅತ್ತಿಗೆ ಅಣ್ಣ ತೆಗೆದುಕೊಳ್ಳೋಣ ಈ ಏನ್ ಮಾಡೋದಪ್ಪ ನಿಮ್ಮಣ್ಣ ಹೊಲದಲ್ಲಿ ದುಡಿಯೋದಿಟ್ಕೊಂಡು ಯಾವಾಗ ಮದುವೆ ಆಗಿದ್ದಾನೆ ಮರೆತು ಬಿಟ್ಟಿದ್ದ ಅತ್ತಿಗೆ ಈ ಸಂತೋಷದ ಸಂಭ್ರಮದಲ್ಲಿ ಏನಂದ್ರೆ ಮದುವೆಯಲ್ಲಂತೂ ನನ್ನ ಮುಖ ನೋಡ್ಲಿಲ್ಲ ಚೆನ್ನಾಗಿ ಹಾರನು ಹಾಕ್ಲಿಲ್ಲ ಈಗಾದ್ರೂ ಹಾಕಿ ಅಣ್ಣ ಅತ್ತಿಗೆ ಇದೇ ಸಂತೋಷದಲ್ಲಿ ನಿನ್ನ ನಿನ್ನ ನಾನು ಹಾಡ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣ ಬಿಡೋದಿಲ್ಲ ಅಂತ ಸರಿ ಆ
Thank you.